ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಲಕ್ಕಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೆಕ್ಸ್ಟು ನಿಂಬೆಹಣ್ಣು ಕರಿಬೇವು ಶುಂಠಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕಾಯಿ ತುರಿ ಕೂಡ ತೊಗೊಂಡಿದ್ದೀನಿ ಈ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಟೀ ಕೂಡ ರೆಡಿ ಆಗ್ತಾ ಇದೆ ಆ ಕಡೆ ಹಾಲು ಕಾಯಿಸ್ತಾ ಇದ್ದೀನಿ ಹಾಗೆ ಟೀ ಕೂಡ ಕುಡ್ದಾಯಿತು ಇವಾಗ ಅವಲಕ್ಕಿ ಮಾಡೋಣ ಬನ್ನಿ ನಾನು ಯಾವ ಥರ ಅವಲಕ್ಕಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಈರುಳ್ಳಿ ಟೊಮೊಟೊ ಹಾಕ್ತಾ ಇಲ್ಲ ಈರುಳ್ಳಿ ಟೊಮೊಟೊ ಹಾಕಿ ಕೂಡ ಮಾಡ್ಬೋದು ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಜೊತೆಗೆ ಉದ್ದಿನಬೇಳೆ ಶೇಂಗಾ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಜೊತೆಗೆ ಶೇಂಗಾ ಹಾಕಬೇಡಿ ಇಲ್ಲ ಉದ್ದಿನಬೇಳೆ ಶೇಂಗಾ ಹಾಕಿ ಕಡಲೆಬೇಳೆ ಮತ್ತು ಶೇಂಗಾ ಎರಡರಲ್ಲಿ ಒಂದೇ ಹಾಕಬೇಕು ಆಮೇಲೆ ಜೀರಿಗೆ ಹಾಕಬಾರ್ದು ಅವಲಕ್ಕಿಗೆ ಚೆನ್ನಾಗಿರಲ್ಲ ನೆಕ್ಸ್ಟು ಶುಂಠಿ ಎಸಿಮೆಣಸಿನ್ಕಾಯಿ ಕರಿಬೇವು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ಅರಿಶಿನ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ ಅವಲಕ್ಕಿನ ತೊಳೆದಿಟ್ಕೊಂಡ್ರೆ ಆಗುತ್ತೆ ಹಾಗೆ ತೊಳೆದುಬಿಟ್ಟು ಡೈರೆಕ್ಟಾಗಿ ಹಾಕೋದ್ರಿಂದ ಆಗುತ್ತೆ ನಾನು ಉದ್ರಾಗೆ ಮಾಡ್ತಾಯಿದ್ದೀನಿ ಹಾಗಾಗಿ ತೊಳೆದು ಬಿಟ್ಟ ಹಾಕಿದ್ದೀನಿ ಅಷ್ಟೇ ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟು ಇವಾಗ ಅವಲಕ್ಕಿನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷದಲ್ಲಿ ಕ್ಲೋಸ್ ಮಾಡಿ ಬಿಡಬೇಕು ಬಿಟ್ಟ ನಂತರ ನೋಡಿ ಲಾಸ್ಟಲ್ಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ಹಣ್ಣನ್ನು ಹಾಕಿದ್ದೀನಿ ಫೈನಲಿ ಅವಲಕ್ಕಿ ರೆಡಿ ಆಯಿತು ಈಗ ನಾನು ಟೈಲರಿಂಗ್ ಶಾಪ್ಗೆ ಬಂದೆ ಈ ಬ್ಲೌಸ್ ಆಲ್ಮೋಸ್ಟು ಸ್ಟಿಚಿಂಗ್ ಆಗಿದೆ ಕಂಪ್ಲೀಟ್ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಸ್ಟಿಚ್ ಹಾಕ್ಬೇಕು ಅಷ್ಟೇ ಕರೆಂಟ್ ಹೋಗಿತ್ತಲ್ವ ಹಾಗೆ ವೀಡ್ಯ ಮಾಡೋಣ ಅಂತ ವೀಡ್ಯೆ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಲೇರು ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಈಗ ನಾನು ಮಾಡಿರೋದೇ ಎಕ್ಸ್ಟ್ರಾ ಕೆಲಸ ಯಾಕಂದರೆ ಅವರು ಜಸ್ಟ್ ಪೈಪಿಂಗ್ ಕೊಟ್ಟು ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಹೇಳಿದರು ನಾನು ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಒಂದು ಮೀಟರ್ ಲೇಸ್ ಆಲ್ರೆಡಿ ಫ್ರೀಯಾಗಿ ಹಾಕಿದ್ದೀನಿ ಇವಾಗ ಇನ್ನು ಮತ್ತೆ ಇನ್ನೊಂದು ಲೇರ್ ಹಾಕಿ ಇನ್ನೂ ಅರ್ಧ ಮೀಟರ್ ಲೈನ್ ಇದು ಲೇಸ್ ಬೇಕಾಗುತ್ತಲ್ವ ಹಾಗಾಗಿ ಸಿಂಪಲ್ಲಾಗಿ ಇಷ್ಟೊಂದು ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ ಯಾಕಂದರೆ ಬಿಲ್ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಅವ್ರಿಗೆ ಮುಂಚೆ ಹೇಳಿದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಹಾಗೆ ಅಂತ ಕೊಡ್ತಿದ್ರು ಏನೋ ಗೊತ್ತಿಲ್ಲ ಇದು ನಾನು ನನ್ನ ಖುಷಿಗೆ ನಾನು ಮಾಡಿರುವಂಥದ್ದು ಅಂದರೆ ಸೀರೆ ಸ್ವಲ್ಪ ಗ್ರ್ಯಾಂಡಾಗಿದೆ ಎಲ್ಲ ಬ್ಲೌಸ್ ತುಂಬ ಸಿಂಪಲ್ ಆಗಿಬಿಡುತ್ತೆ ಅವ್ರು ಹೇಳಿರೋ ಥರ ಸ್ಟಿಚ್ ಮಾಡಿದರೆ ಅಂತ ಲೇಸನ್ನು ಅಟ್ಯಾಚ್ ಮಾಡಿದ್ದೀನಿ ಒಂದು ಲೇರು ಹತ್ತು ರೂಪಾಯಿ ಒಂದು ಮೀಟರ್ ಒಂದು ಮೀಟರ್ ಲೇಸ್ ಹತ್ತು ರೂಪಾಯಿ ನನ್ನ ಕೈಯಿಂದ ಹಾಕಿದರೆ ಏನೂ ಆಗೋಲ್ಲ ಇರಲಿ ಏನು ಮಾಡೋಕ್ಕಾಗಲ್ಲ ಇದು ತುಂಬ ಚಿಕ್ಕ ಸೈಜ್ ಬ್ಲೌಸು ಕಟಿಂಗ್ ವಿಡಿಯೋ ನಾನು ತೋರಿಸಿಲ್ಲ ಎಷ್ಟು ಅಂದರೆ ತರ್ಟಿ ಟು ಸೈಜದ ಬ್ಲೌಸ್ ಇದೆ ಸೀರೆ ನೋಡಿ ಈ ಥರ ಇದೆ ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಜೊತೆಗೆ ಪಿಂಕ್ ಮೂರು ಕಲರ್ ಇದೆ ನೋಡಿ ಆಮೇಲೆ ನಾನು ಲೇಸ್ ಅಟ್ಯಾಚ್ ಮಾಡಿದ್ದೀನಲ್ವ ಸೇಮ್ ಥ್ರೆಡ್ನ ಹಾಕಿಲ್ಲ ಲೇಸು ಯಾವ ಕಲರ್ ಇದೆ ಆ ಕಲರ್ ಹಾಕಿಲ್ಲ ಯಾಕಂದರೆ ಪಿಂಕ್ ಮಿಕ್ಸ್ ಇರೋದರಿಂದ ಪ್ಲೇನಾಗಿ ಬರೀ ಸಿಲ್ವರ್ ಕಲರ್ ಆದರೆ ಚೆನ್ನಾಗಿರಲ್ಲ ಅಂತ ಮಧ್ಯದಲ್ಲಿ ಪಿಂಕ್ ದಾರದ ಸ್ಟಿಚ್ಚನ್ನು ಡಬಲ್ ಲೇರ್ ಹಾಕಿದ್ದೀನಿ ಅಂದರೆ ಒಂದು ಸ್ಟಿಚ್ ಹಾಕಿ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಿದ್ದೀನಿ ಅಂದರೆ ಹೈಲೈಟ್ ಆಗಿರಲಿ ಅಂತ ಪಿಂಕ್ ಒಂದು ಲೈನ್ ಥರ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಈ ಒಂದು ಡಿಸೈನ್ ಸ್ಟಿಚ್ ಮಾಡೋದು ಕೇಳಿದರು ಅವರು ಈ ಡಿಸೈನ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಂತ ಒಂದು ಪೆಟಿಕೋಟ್ ಕೂಡ ರೆಡಿ ಮಾಡಿದ್ದೀನಿ ಇದು ನಂದೇ ಪೆಟಿಕೋಟ್ ಸಾರಿ ಮ್ಯಾಚಿಂಗ್ ನಾನು ಬ್ಲೌಸ್ ಕೂಡ ಕಟ್ ಮಾಡಿಟ್ಟಿದ್ದೀನಿ ಇದು ಕೂಡ ಸಿಂಪಲಾಗಿ ಸ್ಟಿಚ್ ಮಾಡ್ಕೊತೀನಿ ನಾನು ಸ್ಟಿಚಿಂಗ್ ಆದ ನಂತರ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಸಿಂಪಲ್ಲಾಗಿ ಒಂದು ಲೇರ್ ಲೇಸ್ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಸಿಂಗರು ನನಗೆ ಪರಿಚಯ ಇದ್ದಾರೆ ಅಂತ ಹೇಳಿದ್ನಲ್ಲ ಅವ್ರು ಬಂದು ಬಟ್ಟೆ ಕೊಟ್ಬಿಟ್ಟು ಹೋದರು ಇವಾಗ ಸುಮಾರು ಒಂದು ಇದರಲ್ಲಿ ಆರು ಬ್ಲೌಸ್ಗಳಿದೆ ಮೂರು ಡ್ರೆಸ್ಗಳಿದೆ ಸಿಂಗರ್ ಅಂತ ಹೇಳಿದ್ನಲ್ವ ಶ್ರುತಿ ಅಂತ ಅವ್ರದ್ದು ಮತ್ತು ಅವರ ತಂಗಿಯವ್ರದ್ದು ಅವ್ರ ತಾಯಿಯವ್ರದ್ದು ಅವರ ಅತ್ತೆಯವ್ರದ್ದು ಅಷ್ಟು ಜನದ್ದು ತಂದು ಕೊಟ್ಟಿದ್ದಾರೆ ಅವರು ಇಲ್ಲೇ ಇದ್ದರೂ ಈಗ ಮನೆ ಚೇಂಜ್ ಮಾಡಿಕೊಂಡು ನಾಗರಬಾವಿಗೆ ಹೋಗಿದ್ದಾರೆ ಆದರೂ ಸಹ ಅಲ್ಲಿಂದ ತಗೊಂಡು ಕೊಟ್ಟಿದ್ದಾರಲ್ಲ ಖುಷಿ ಆಗುತ್ತೆ ನೆಕ್ಸ್ಟು ನೋಡಿ ಈ ಚೇರ್ ತಂದಾಗಿಂದ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೋದು ಇಲ್ಲಾಂದರೆ ತುಂಬ ಬ್ಯಾಕ್ ಪೇನ್ ಬರ್ತಿತ್ತು ಎರಡು ಬ್ಲೌಸ್ ಒಲೆ ಸಾಕಾಗಿ ಬಿಡೋದು ಫೈನಲಿ ಕರೆಂಟ್ ಬಂತು ಈ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿ ಆಯಿತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಫುಲ್ ಫಿನಿಶಿಂಗ್ ಆದ ನಂತರ ನೆಕ್ಸ್ಟು ನಂದು ಬ್ಲೌಸ್ ಕೂಡ ರೆಡಿ ಆಯಿತು ನಂದು ಕೂಡ ಸಿಂಪಲಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನನಗೆ ಡಿಸೈನ್ ಎಲ್ಲ ಇಷ್ಟ ಆಗಲ್ಲ ಆಮೇಲೆ ನೆಕ್ ವಿಡ್ತು ಮೇಲೆ ಎರಡೂವರೆ ಕೆಳಗು ನೆಕ್ ವಿಡ್ತು ಕೂಡ ನೆಕ್ ಡೌನ್ ವಿಡ್ತು ಕೂಡ ನಾನು ಎರಡೂವರೆನೇ ತೊಗೊಂಡಿದ್ದೀನಿ ತುಂಬ ಕಡಿಮೆ ಬ್ರಾಡ್ ಇಟ್ಕೊಂಡಿರುವಂಥದ್ದು ಸುಮ್ಮನೆ ಟ ಸನ್ ಟ್ಯಾನ್ ಆಗುತ್ತೆ ಹಾಗಾಗಿ ಜಾಸ್ತಿ ಬ್ರಾಡು ಡೀಪೆಲ್ಲ ಮಾಡ್ಕೊಂಡಿಲ್ಲ ಆಮೇಲೆ ಇದು ನೋಡಿ ಸ್ಲೀವ್ಗೆ ಇದು ಇನ್ಸೈಡ್ ಕೊಟ್ಟಿದ್ದರು ಪಟ್ಟಿ ಜಸ್ಟ್ ಪೈಪಿಂಗ್ ಥರ ಕೊಡಬೇಕು ಅಂತ ಅಲ್ಲಿ ಬರೀತು ಪ್ಯಾಟರ್ನ್ ಬಟ್ ನಾನು ಈ ರೀತಿ ಪಟ್ಟಿ ಕೊಟ್ಕೊಂಡಿದ್ದೀನಿ ಪ್ಲೇನ್ ಆಗುತ್ತೆ ಅಂತ ನೆಕ್ ಡಿಸೈನ್ಗೆ ಒಂದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಆಮೇಲೆ ಸೀರೆ ಕೂಡ ರೆಡಿ ಮಾಡಬೇಕು ಸೀರೆಗೆ ನೋಡಿ ಈ ರೀತಿ ಕೊಟ್ಟಿದ್ದರು ಪೈಪಿಂಗ್ ಥರ ಅದು ಬಾರ್ಡ್ರಿದೆ ಅಲ್ವಾ ಡಾರ್ಕ್ ಇದಕ್ಕೇನಂತಾರೆ ಆಲಿವ್ ಗ್ರೀನ್ ಅಂತ ಹೇಳ್ತಾರೆ ಆಲಿವ್ ಗ್ರೀನ್ ಕಲರ್ ಅದನ್ನು ಇನ್ಸೈಡು ಕೊಟ್ಟಿದ್ದಾರೆ ಪಟ್ಟಿ ಥರ ಅದನ್ನು ನಾನು ಸ್ಲೀವ್ಗೆ ಬಾರ್ಡ್ರ್ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾತ್ರ ಪೈಪಿಂಗ್ ಅದು ನೆಕ್ಸ್ಟು ಇನ್ನೊಂದು ಸೆಟ್ ಕೂಡ ಸೀರೆಗೆ ಪಾಲ್ಸ್ ಆಗಿದೆ ಇನ್ನೊಬ್ರದ್ದು ಸೀರೆದು ನನ್ನ ಸೀರೆಗೂ ಪಾಲ್ಸ್ ಹಾಕಬೇಕು ಜೊತೆಗೆ ಅಮ್ಮನ ಸೀರೆದು ಏನು ಹಾಕಿಲ್ಲ ಜಿಗ್ಸಾಕಿ ಮಾಡಿದ್ದೀನಿ ಅಷ್ಟೇ ಅಮ್ಮನಿಗೆ ಪಾಲ್ಸ್ ಹಾಕಿದ್ರೆ ಇಷ್ಟಪಡಲ್ಲ ಅವರು ಹಾಗಾಗಿ ಬರೀ ಜಿಕ್ಸಾಕ್ ಮಾತ್ರ ಮಾಡಿರುವಂಥದ್ದು ನೆಕ್ಸ್ಟು ಈ ಎರಡು ಬ್ಲೌಸನ್ನು ಫಿನಿಷಿಂಗ್ ಮಾಡೋದಕ್ಕೆ ಕೊಡಬೇಕು ಮನೆಗೆ ಹೋಗಿ ರಾತ್ರಿವರೆಗೂ ವೀಡಿಯೋ ಕಂಟಿನ್ಯೂ ಇದೆ ಮೇಲೆ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ ಇವತ್ತು ಸ್ಟಿಚ್ ಮಾಡಿರುವಂಥ ಬ್ಲೌಸು ಎರಡು ಜೊತೆಗೆ ಒಂದು ಪೆಟಿಕೋಟ್ ಇದು ಅಮ್ಮದು ಬ್ಲೌಸ್ ನಾಳೆ ಸ್ಟಿಚ್ ಮಾಡಬೇಕು ಒಂದು ನವಿ ಬ್ಲೂ ಒಂದು ಮೆರೂನ್ ಕಲರ್ ಈ ಸೀರೆ ಮ್ಯಾಚಿಂಗ್ ಬ್ಲೌಸು ಕೋಟ್ ಕೂಡ ಆಲ್ರೆಡಿ ಸ್ಟಿಚ್ ಮಾಡಿ ಆಯಿತು ಅಮ್ಮದು ಮೆ ಮ್ಯಾಚಿಂಗ್ ಪೆಟಿಕೋಟು ಸ್ಟಿಚ್ ಮಾಡಿದ್ದೀನಿ ಈಗ ನಾಳೆ ಕೆಲಸ ಅಮ್ಮದು ಬ್ಲೌಸ್ ಸ್ಟಿಚ್ ಮಾಡಬೇಕು ಇವತ್ತಿಗೆ ಇಷ್ಟ ಆಯಿತು ಇವಾಗ ಟೈಮ್ ಆಗಿದೆ ಮನೆಗೆ ಹೋಗೋಣ ಅಂದರೆ ಮಳೆ ಬರ್ತಾ ಇದೆ ಈ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಸುಮಾರು ಎಂಟು ಬ್ಲೌಸ್ ಒಟ್ಟಿಗೇ ಕೊಟ್ಟರು ಫಿನಿಷಿಂಗ್ ಕೊಟ್ಟಿರೋದೆಲ್ಲ ಇವತ್ತು ಕೊಟ್ಟರು ಎರಡು ಬ್ಲೌಸ್ ಕಸ್ಟಮರ್ಗೆ ಕಾಲ್ ಮಾಡಿ ಕೊಟ್ಟೆ ಅವ್ರು ತೊಗೊಂಡೋದ್ರು ಇದೆಲ್ಲ ಅಮ್ಮದು ನೆಕ್ಸ್ಟ್ ಇದು ಕೂಡ ಕಸ್ಟಮರ್ದು ಇದು ಕೂಡ ಓವರ್ಲಾಕ್ ಮಾಡಿ ಇವಾಗ ಅವರಿಗೆ ಕಾಲ್ ಮಾಡ್ತೀನಿ ಬಂದು ತೊಗೊಂಡೋಗ್ತಾರೆ ಈ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಕೂಡ ಆಲ್ರೆಡಿ ವಿಡಿಯೋ ಇದೆ ಇದ್ರ ಮುಂದೆ ಇದ್ರ ಹಿಂದೆ ಬರ್ಬೋದು ಅಷ್ಟೇ ಎಡಿಟಿಂಗ್ ಮುಗಿ ಯಾವುದ್ಯಾವುದು ಮುಗಿಯುತ್ತೆ ಅದನ್ನು ಮಾತ್ರ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಬರುತ್ತೆ ಅದಾದ ನಂತರ ಇನ್ನೊಬ್ರು ಕಸ್ಟಮರ್ ಬಂದರು ಇಷ್ಟು ಬ್ಲೌಸನ್ನು ಕೊಟ್ಬಿಟ್ಟು ಹೋಗಿದ್ದಾರೆ ನೋಡಿ ನಾಲ್ಕು ಬ್ಲೌಸ್ ಇದೆ ತುಂಬ ಚೆನ್ನಾಗಿದೆ ಅಲ್ವಾ ಫಿಫ್ಟಿ ಸೈಜ್ದ ಬ್ಲೌಸ್ ಬರುತ್ತೆ ಇವ್ರದ್ದು ಇದು ಇದರಲ್ಲಿ ಆಗುತ್ತೆ ಆಮೇಲೆ ಪ್ಲೇನ್ ಬ್ಲೌಸ್ ಇದೆಯಲ್ಲ ಅದರಲ್ಲಿ ಒಂದು ಮೀಟರ್ ಥರ ಕೇಳಿದೆ ಅವರು ತಂದಿದ್ದಾರೆ ಇದರಲ್ಲಿ ಇವರಿಗೆ ಸಾಲದೆ ಬರುತ್ತೆ ಅರ್ಧ ಮೀಟ್ರ್ ನಾನು ಎಕ್ಸ್ಟ್ರಾ ಶೈನಿಂಗ್ ಪೀಸನ್ನು ತಂದು ಆ್ಯಡ್ ಮಾಡಬೇಕು ಇದು ಸೀರೆ ರೇಷ್ಮೆ ಸೀರೆ ಇವರು ಒಂದ್ಸಲ ಬ್ಲೌಸ್ ಕೊಟ್ಬಿಟ್ರಿ ನಾಲ್ಕು ಆರು ಎಂಟು ಈ ರೀತಿ ಕೊಡ್ತಾರೆ ರೀಸೆಂಟಾಗಿ ಸ್ಟಿಚ್ ಮಾಡಿಕೊಟ್ಟೆ ಆ ವೀಡಿಯೋ ಇನ್ನೂ ಅಪ್ಲೋಡೇ ಮಾಡಿಲ್ಲ ನಾನು ಎಂಟು ಬ್ಲೌಸ್ ಕೊಟ್ಟಿದ್ದರು ನೆಕ್ಸ್ಟ್ ಇಷ್ಟು ನಾಲ್ಕು ಬ್ಲೌಸನ್ನು ತಂದು ಕೊಟ್ಟಿದ್ದಾರೆ ನೋಡಿ ಅದಾದ ನಂತರ ಮಳೆ ಬರ್ತಾಯಿತ್ತು ಹಾಗೆ ಪಜ್ಜಿ ಮಾಡ್ತಾಯಿದ್ರು ಪಕ್ಕದಲ್ಲಿ ಬಜ್ಜಿ ತಿಂದೆ ಹತ್ತು ರೂಪಾಯಿಗೆ ನಾಲ್ಕು ನೆಕ್ಸ್ಟು ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಲೇಟಾಗುತ್ತೆ ಅಂತ ಹೇಳಿದಾರಲ್ವ ಫೋನ್ ಮಾಡಿ ಅದಕ್ಕೆ ಸ್ವಲ್ಪ ಲೇಟಾಗಿ ಹೊರಟಿದ್ದೀನಿ ನಾನು ಆರೂವರೆ ಆಗಿದೆ ಇವಾಗ ಫೈನಲಿ ಮನೆಗೆ ಬಂದೆ ಸೀಮೆ ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಬರೋ ಥರ ರೊಟ್ಟಿ ಆಲ್ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡಿದರೆ ಆಯಿತು ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡಿದ್ದೆ ಅನ್ನ ಇದೆ ಹಾಗಾಗಿ ಅನ್ನ ಏನು ಮಾಡಿಲ್ಲ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದು ಬೀಟ್ರೂಟ್ ಸಾಂಬಾರು ಮಾಡಿದ್ದೆ ನೋಡಿ ರೀಸೆಂಟಾಗಿ ಅದೇ ಥರ ಸೇಮ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರುವಂಥ ಸಾಂಬಾರು ರೊಟ್ಟಿ ರೆಡಿ ಇದೆ ಒಂದು ಐದು ರೊಟ್ಟಿ ಮಾಡಿದ್ದೆ ಅಷ್ಟೇ ಜೋಳದ ರೊಟ್ಟಿ ಅದು ತಣ್ಣಗಾದ ಮೇಲೆ ಚೆನ್ನಾಗಿರಲ್ಲ ಎಷ್ಟು ಬೇಕಷ್ಟು ಮಾಡಿಕೊಂಡು ಇರುವಂಥದ್ದು ಕಾದಿದೆ ಸಾಸಿವೆ ಜೀರಿಗೆ ಜೊತೆಗೆ ಕರಿಬೇ ಲಾಷ್ಟಲ್ಲಿ ಹಾಕಬೇಕು ಫ್ಲೇಮೆಲ್ಲ ಆಫ್ ಮಾಡಿದ ಮೇಲೆ ಎಲ್ಲಿತ್ತು ಅಲ್ಲೆಲ್ಲ ಸೆಟ್ ಮಾಡಿಬಿಡ್ಬೇಕು ಡಬ್ಬಿನ ಇಲ್ಲಾಂದರೆ ಡಬಲ್ ಕೆಲಸಗಳಾಗುತ್ತೆ ನೆಕ್ಸ್ಟ್ ಇವಾಗ ಒಗ್ಗರಣೆ ರೆಡಿ ಆಯಿತು ನೋಡಿ ಬೆಳಗ್ಗೆ ಮೆಣಸಿನ್ಕಾಯಿ ಹಿಂಗೂ ಬೇಕಿದ್ರೆ ಹಾಕೋಬೋದು ಇಲ್ಲಿ ನಾನು ಇಲ್ಲ ಜಸ್ಟ್ ಸಾಸಿವೆ ಜೀರಿಗೆ ಒಗ್ಗರಣೆ ಈಗ ಕರಿಬೇವು ಹಾಕಿದ್ದೀನಿ ಪ್ಲೇನ್ ಆಫ್ ಮಾಡಿ ಒಗ್ಗರಣೆನ ಬೇಳೆ ಜೊತೆ ಸೇರಿಸ್ಕೊಂಬಿಡೋಣ ಗಟ್ಟಿಯಾಗಿ ಮಾಡಿದ್ದೀನಿ ಬೇಳೆ ಸೀಮೆ ಬದ್ನೆಕಾಯಿ ಖಾರ ಉಪ್ಪು ಎಲ್ಲ ಹಾಕಿಲ್ಲ ಖಾರ ಸ್ವಲ್ಪ ಎಣ್ಣೆ ಹಾಕಿದೆ ಬೇದಿಕೆ ಇಟ್ಟಿದೆ ಒಟ್ಟಿಗೆ ಎಲ್ಲ ಹಾಕ್ಬಿಟ್ಟು ಬೆಂದ ನಂತರ ಲಾಸ್ಟಲ್ಲಿ ಉಳಿ ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸಿ ಒಗ್ಗರಣೆ ಮಾಡಿರುವಂಥದ್ದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಯಾವ್ದ್ಯಾವುದು ತರಕಾರಿ ಸಾಂಬಾರು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇರ್ತೀನಿ ಸ್ಪೆಷಲ್ ರೆಸಿಪಿಗಳು ನೋಡಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಿರ್ತಾರಲ್ವಾ ಹಾಗಾಗಿ ನಮ್ಮ ನಮ್ಮನೆಯವ್ರಿಗೆ ಊಟ ಇದ್ದೀನಿ ಇವಾಗ ನೀರು ತಗೊಂಡು ಹೋಗಿಬಿಡೋಣ ನೆಕ್ಸ್ಟು ನಮ್ಮ ಮನೆಯವರು ಏನೋ ಬರೀತಾ ಇದ್ರು ಅವರು ಅವ್ರ ಪಾಡಿಗೆ ಅವ್ರು ಬ್ಯುಸಿ ಇರ್ತಾರೆ ನನ್ನ ಪಾಡಿಗೆ ನಾನು ಬ್ಯುಸಿ ಇರ್ತೀನಿ ಜೊತೆಗೆ ಊಟ ಅವ್ರದ್ದು ಮೊದಲಾಗಬೇಕು ನಂದು ಆಮೇಲೆ ಆಗಬೇಕು ಆ ಥರ ಏನಿಲ್ಲ ಇಬ್ಬರು ಕೂಡ ಒಟ್ಟಿಗೆ ಊಟ ಮಾಡ್ತೀವಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸಾಂಬಾರಂತೂ ಚೆನ್ನಾಗಿತ್ತು ಟೇಸ್ಟು ಜೊತೆಗೆ ಮೊಸರು ಮನೇಲೇ ಮಾಡಿರುವಂಥ ಮೊಸರು ನೋಡಿ ಅಂಗಡಿಯಿಂದ ತಂದರೆ ಇಷ್ಟು ಗಟ್ಟಿಯಾಗಿರೋದೇ ಇಲ್ಲ ನಾವು ಮನೇಲೇ ಮಾಡ್ಕೊಳ್ಳೋದು ಬೆಟರ್ ತೋರಿಸಿದ್ದೀನಲ್ವಾ ಹೇಗೆ ಮಾಡ್ಕೊಳ್ಳೋದು ಅಂತ ಅದೇ ರೀತಿ ಮೊಸರನ್ನ ಆದಷ್ಟು ಮನೇಲೇ ಮಾಡ್ಕೊಳ್ಳಿ ಫೈನಲಿ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ಊಟ ಆದ ನಂತರ ಏನೆಲ್ಲ ಕೆಲಸ ಇದೆ ಅನ್ನೋದು ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಎಲ್ಲ ಸ್ಕಿಪ್ ಮಾಡಿದ್ರೆ ವೀಡಿಯೋ ನೋಡಿ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರು ಎಲ್ಲರೂ ಒಂದು ಲೈಕ್ ಮಾಡಿ ನಮ್ಮದು ಊಟ ಕೂಡ ಆಯಿತು ಅದಾದ ನಂತರ ಪಾತ್ರೆ ತೊಳಿಬೇಕು ಅದಕ್ಕಿಂತ ಮುಂಚೆ ಕೌಂಟರ್ ಟಾಪು ಗ್ಯಾಸ್ ಸ್ಟೌವು ಆಮೇಲೆ ಗೋಡೆ ಕೂಡ ನೀಟಾಗಿ ಉಜ್ಜಿದ್ದೀನಿ ಶಾಂಪೂ ಹಾಕಿಲ್ಲ ಪಾತ್ರೆ ತೊಳೆಯೋ ಸೋಪನ್ನೇ ಹಾಕಿ ಉಜ್ಜಿರುವಂಥದ್ದು ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡಬೇಕು ಒದ್ದೆ ಪೆಟ್ಟೆ ಮಾಡಿ ಒಂದುಬಿಟ್ಟು ಲೀಸ್ ತೊಗೊಂಡು ಬಟ್ಟೆನ ಒದ್ದೆ ಮಾಡಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಆ ಡಬ್ಬಿಗಳೆಲ್ಲ ತೆಗ್ದಿಲ್ಲ ಹಾಗೆ ತೆಗೆದು ತೆಗೆದು ಒರೆಸೋಣ ಅಂತ ಫೈನಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯಿತು ಇವಾಗ ಕ್ಲೀನ್ ಮಾಡಿದ ನಂತರ ತೊಗೊಂಡಿರುವಂಥ ಕ್ಲಿಪ್ಪಿಂಗ್ ಈ ರೀತಿ ನಾವು ರಾತ್ರಿಯೇ ಕ್ಲೀನ್ ಮಾಡಿ ಮಲಗೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ತುಂಬ ಸುಲಭ ಆಗುತ್ತೆ ಬೇಗ ಬೇಗ ಅಡುಗೆ ಮಾಡ್ಬೋದು ಅದಕ್ಕೋಸ್ಕರ ಈ ಟಿಪ್ಸನ್ನು ಫಾಲೋ ಮಾಡಿ ನೆಕ್ಸ್ಟು ಇಲ್ಲಿ ಡಬ್ಬಿಗಳೆಲ್ಲ ಜೋಡಿಸಿದ್ದೀನಲ್ವ ಇದನ್ನೂ ಕೂಡ ಕ್ಲೀನ್ ಮಾಡಿಬಿಡ್ತೀನಿ ಪ್ರತಿದಿನ ನಾನು ಕೌಂಟರ್ ಟಾಪ್ ಯಾವಾಗೆಲ್ಲ ಕ್ಲೀನ್ ಮಾಡ್ತೀನಿ ಅವಾಗೆಲ್ಲ ಕ್ಲೀನ್ ಮಾಡ್ತೀನಿ ಫೈನಲಿ ಪಾತ್ರೆ ಕೂಡ ತೊಳೆದು ಆಯಿತು ನೆಕ್ಸ್ಟ್ ಇವಾಗ ಬಟ್ಟೆ ಮಡಿಸ್ಬೇಕು ಬಟ್ಟೆ ಎಲ್ಲ ಒಣಗಿರೋದನ್ನು ತೆಗೆದು ಹಾಕಿ ಹೋಗಿದ್ದೆ ನಾನು ಮಧ್ಯಾಹ್ನ ಮಳೆ ಬರೋ ಥರ ಇತ್ತಲ್ವ ಇವಾಗ ಬಟ್ಟೆ ಎಲ್ಲ ಫೋಲ್ಟ್ ಮಾಡಿ ಆಗಿದೆ ಸೆಟ್ ಮಾಡಬೇಕು ಈಗ ಸೆಟ್ ಮಾಡಿ ವಿಡಿಯೋನ ಎಡಿಟಿಂಗ್ ಮಾಡ್ದಾ ಕೂರ್ತೀನಿ ವೀಡಿಯೋ ಎಡಿಟಿಂಗ್ ಮಾಡೋದಾಗಿರ್ಬೋದು ಅಥವಾ ತಮ್ನೈಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಹೀಗೆ ಯೂಟ್ಯೂಬ್ ರಿಲೇಟೆಡ್ ವರ್ಕನ್ನು ಮಾಡ್ತೀನಿ ಹಾಗೆ ಬ್ಲೌಸ್ ಫಿನಿಶಿಂಗ್ ಕೊಟ್ಟಿದ್ನಲ್ವ ಅವರು ಕೂಡ ತಂದುಕೊಟ್ರು ಅವರು ನಾಳೆ ಏನೋ ಹೋಗ್ತಾರಂತೆ ಇವಾಗಲೇ ತಂದುಕೊಟ್ರು ಫಿನಿಶಿಂಗ್ ಮಾಡಿಬಿಟ್ಟು ನಾಳೆ ಓರ್ಲಾಕ್ ಮಾಡಿಬಿಟ್ಟು ಅವ್ರಿಗೆ ಕಸ್ಟಮರ್ಗೆ ಕಾಲ್ ಮಾಡಿದ್ರೆ ಬಂದು ತಗೊಂಡೋಗ್ತಾರೆ ಒಂದು ನಂದಿದೆ ಬ್ಲೌಸ್ ಅದರಲ್ಲಿ ಆಮೇಲೆ ಇದ್ರೂ ಕಾಂತಿ ಸ್ವೀಟ್ ಬ್ಯಾಗ್ ಅಂತೆ ಇದಕ್ಕೆ ರೀಸ್ಟಿಚ್ ಮಾಡ್ಕೊಂಬರೋಣ ಅಂತ ತೊಗೊಂಡಿದ್ದೆ ಟೈಲರಿಂಗ್ ಶಾಪ್ಗೆ ತೊಗೊಂಡೋಗೋಣ ಅಂತ ಹಿಟ್ಟು ಬೇಸಕ್ಕೆಲ್ಲ ಬರುತ್ತೆ ಕಾಟನ್ ಬ್ಯಾಗ್ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸ್ಟಿಚು ಸಿಂಗಲ್ ಹಾಕಿದ್ರಲ್ವ ಇನ್ನೊಂದು ಸ್ಟಿಚ್ ಹಾಕೋಣ ಅಂತ ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ